லக்ஷ்மி பாரம்மா, பாக்ய லக்ஷ்மி பாரம்மா. லக்ஷ்மின் கருதுரை ரஷ்மி மருத்தாளே, அது சுப்ரபாதலி. ಗುಡ್ ಮಾರ್ನಿಂಗ್. 6:35 ಆಗಿದೆ. ಬನ್ನಿ, ದೇವ ದರ್ಶನಕ್ಕೆ ಹೊತ್ತಾಗೋಯ್ತು, ದೇವಸ್ಥಾನ ಹೊರಡೋಣ. ದರ್ಶನ ಇವತ್ತು ಇಲ್ಲೇ ಬೆಂಗಳೂರಲ್ಲಿ ಇರುವಂತಹ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ಹೆಸರೇ ಜಯ ದುರ್ಗಾಮಾದೇವಿ ಶೇರ್ವಾಲಿ ದೇವಸ್ಥಾನ ಅಂತ. ಇದು ತಿಪ್ಸಂದ್ರದಲ್ಲಿದೆ. ಬನ್ನಿ, ತಿಪ್ಸಂದ್ರದಲ್ಲಿರುವಂತಹ ದೇವಸ್ಥಾನದ ಮುಖ್ಯಸ್ಥರು ನನ್ನ ಜೊತೆ ಇದ್ದಾರೆ. ಹೇಳಿ ಸರ್, ಈ ದೇವಸ್ಥಾನಕ್ಕೆ ನಾನು ಯಾಕೆ ಬರಬೇಕು? ಈ ಟೆಂಪಲ್ ನಲ್ಲಿ ಆ ದೇವಿ ಮೂರ್ತಿ ಇದೆ ಅಲ್ಲ, ದಕ್ಷಿಣ ಮೂರ್ತಿ ಇದೆ. ದಕ್ಷಿಣ ಮೂರ್ತಿ ಅಂದ್ರೆ ಏನ್ ಸರ್? ಸೌತ್ ಫೇಸಿಂಗ್. ಇದರಿಂದ ಭಕ್ತಾದಿಗಳಿಗೆ ಯಾವ ತರ ಉಪಯೋಗ ಆಗುತ್ತೆ? ದಟ್ ಗಿವ್ಸ್ ಮೋರ್ ಪವರ್ ಟು ದಿ ಡಿವೋಟೀಸ್. ಹೌದಾ? ಓಕೆ. ಅವ್ರು ಅನ್ಕೊಂಡ್ರದು ನಿಜ ಆಗ್ಬೇಕು ಅಂತ ದೇವಸ್ಥಾನಕ್ಕೆ ಬಂದು ಹೋಗ್ತಾರಾ? ಹೌದು ಹೌದು ಮಾ, ಹೌದು ಮಾ. ಸೊ ಅಲ್ಲಿ ನಡೆದಿರುವಂತಹ ಯಾವ್ದಾದ್ರು ಮಿರಕಲ್ ಸ್ಟೋರಿ ಇದೆಯಾ? ಮೆನಿ ಪೀಪಲ್ ಡಿಡ್ ನಾಟ್ ಹ್ಯಾಡ್ ದ ಚಿಲ್ಡ್ರನ್, ದೇ ಹ್ಯಾವ್ ವರ್ಶಿಪ್ಡ್ ಅಂಡ್ ಬೈ ದಿ ಗ್ರೇಸ್ ಆಫ್ ಅಮ್ಮ ದೇರ್ ಫ್ಯಾಮಿಲೀಸ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಬೈ ಚಿಲ್ಡ್ರನ್. ಯಾರಿಗ್ ಮಕ್ಕಳಿಲ್ವೋ ಅವ್ರು ಬಂದಿದ್ರು. ಮಕ್ಕಳಿಲ್ಲ, ಇವ್ರು ಬಂದಿದೆ ಅಲ್ಲಿ. ಈ ಜಯ ದುರ್ಗಾ ಮಾ ದೇವಿ ಶೇರಾವಾಲಿ ದೇವಸ್ಥಾನದಲ್ಲಿ ಯಾವತ್ತೆಲ್ಲ ವಿಶೇಷ ದಿನಗಳು? ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜಾ ಇದೆ ಅಮ್ಮ. ಓಕೆ, ನವರಾತ್ರಿ ಏನ್ ಸ್ಪೆಷಲ್ ಪೂಜೆ ಮಾಡ್ತಾ ಇದೀರಾ? ನವರಾತ್ರಿ ದಿವಸದಲ್ಲಿ ಪ್ರತಿ ದಿವಸ ತಾಯಿದು ಒಂದು ಒಂದು ಪೂಜಾ ಆಗ್ತಾ ಇದೆ ನವರಾತ್ರಿನಲ್ಲಿ. ಸೊ ಇವತ್ತು ಎರಡನೇ ದಿನ ಯಾವ ದೇವಿ ಪೂಜೆ ಆಗ್ತಾ ಇದೆ? ಪ್ರಥಮ ದ್ವಿತೀಯ ಬ್ರಹ್ಮಚಾರಿಣಿ, ಬ್ರಹ್ಮಚಾರಿಣಿ ಇದೆ ಅಮ್ಮ. ಇದು ಜಯ ದುರ್ಗಾಮಾ ದೇವಿ ಶೇರಾವಾಲಿ ದೇವಸ್ಥಾನದ ವಿಶೇಷ. ಇನ್ನು ಮುಂದೆ ಸುಪ್ರಭಾತದಲ್ಲಿ ಒಂದು ಸಣ್ಣ ನೀತಿಕತೆ ನಿಮ್ಗೋಸ್ಕರ ಕಾದಿದೆ. ಇವತ್ತಿನ ಕಥೆನಲ್ಲಿ ಗುರು ಶಿಷ್ಯರು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನಡೆದಂತ ಘಟನೆಯಿಂದ ನಮ್ಮ ಜೀವನದಲ್ಲಿ ನಾವೇನನ್ನ ಕಲಿಬಹುದು, ಆ ಕಥೆ ನಿಮ್ಗೋಸ್ಕರ ಕೆಲವೇ ನಿಮಿಷದಲ್ಲಿ ಬರ್ತಾ ಇದೆ. ಕೇಳ್ತಾರೆ ಸುಪ್ರಭಾತ, ರಶ್ಮಿ ಜೊತೆ.